ಡಿಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆಗೆ ಜೆಡಿಎಸ್ ಬಗ್ಗೆ ಏನೋ ಸಾಫ್ಟ್ ಕಾರ್ನರ್ ಇದ್ದಂಗಿದೆ ಅನ್ನೋಂತ ಚರ್ಚೆಗಳು ಶುರುವಾಗಿದೆ ಸರ್. ಯಾಕಂದ್ರೆ ಅಗ್ರೆಸಿವ್ ಆಗಿಲ್ಲ ಅವರು ಜೆಡಿಎಸ್. ಏನ್ ನಾನೇನು ಖುಷಿ ಆಡ್ಲಾ, ನಾನು ನೀತಿ ಮೇಲೆ ಹೋಗ್ತೀನಿ, ನೀತಿ ನನ್ನ ನೀತಿ ಮೇಲೆ ಹೋಗ್ತೀನಿ. ನನಗೇನು ಯಾರ ಮೇಲೂ ವೈಯಕ್ತಿಕವಾದ ಏನು ವಿಚಾರ ಇಲ್ಲ. ಜೆ ಡಿ ಎಸ್ ಮೇಲೆ ಏನು ನಾನೇನು ಬೆಳಗ್ಗೆ ಸೇರ್ಕಲ್ಲ. ಈಗೆಲ್ಲ ನನಗೆ ಎಷ್ಟೋ ಜನ ಜೆ ಡಿ ಎಸ್ ಅವರೆಲ್ಲ ನಮ್ಮ ಪಾರ್ಟಿಗೆ ಸೇರ್ತಾ ಇದ್ದಾರಪ್ಪ, ಕಾರ್ಯಕರ್ತ ಸೇರ್ತಾ ಇದ್ದಾರೆ, ಮಂಡ್ಯದಲ್ಲಿ ಸೇರ್ತವ್ರೆ, ನನ್ನ ಕನಕಪುರದಲ್ಲೇ ಸೇರ್ತವ್ರೆ. ಏನು ಅವ್ರಿಗೆ ಹೇಳ್ತಾ ಇದ್ದೀನಿ, ಜೆ ಡಿ ಎಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೋಡ್ರಪ್ಪ ಕುಮಾರನ ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ತಾರೆ, ಬೇಡ ಈಗ ಬಂದು ಸೇರ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಏನು ಖುಷಿ ಮಾಡಲ್ಲ ವಿಸರ್ಜನೆ ಮಾಡೋದು ಕನ್ಫರ್ಮ್ ಅಂತೀರಾ ನೀವು? ಅವ್ರು ಹೇಳಿದ್ರಿ, ನಾನಲ್ಲ, ನನಗೆ ವಿಸರ್ಜನೆ ಪದ ಗೊತ್ತಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿ ಇದೆ, ಅವ್ರು ಏನು ಹೇಳಿದ್ರು, ನನಗೆ ಅಧಿಕಾರ ಸಿಕ್ಕಲಿಲ್ಲ ಅಂದರೆ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ರು. ವಿಸರ್ಜನೆ ಮಾಡೋಂಥ ಕಾಲ ಈಗ ಅವ್ರಿಗೆ, ನನಗೂ ಇಡೀ ರಾಜ್ಯ ಗೊತ್ತಿದೆ. ನಾನೇನು ಅವ್ರಿಗೆ ಗೆಲ್ಲಲ್ಲ ಅಂತ ಹೇಳಲ್ಲ, ನಾನು ಅವ್ರ ಒಂದು ಪೊಲಿಟಿಕಲ್ ಪಾರ್ಟಿನ ನಾನು ಅವ್ರನ್ನ ಇದನ್ನು ಮಾಡೋಕೆ ಹೋಗಲ್ಲ. ನಾನು ಸರಿ ಇಲ್ಲ ಅಂತ ನಾನು ಹೇಳಿದೆ, ಅವ್ರದೇ ಆದಂಥ ಒಂದು ಸಿದ್ಧಾಂತ ಇದೆ. ಬಟ್ ಅವರೇ ನಾನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಪಾಪ ಅವ್ರಿಗೆ ಯಾಕೆ ನಾನು ಕಾರ್ಯಕರ್ತರಿಗೆ ಕಷ್ಟಪಟ್ಟು ಪಾರ್ಟಿ ಉಳಿಸ್ಕೊಂಡಿರ್ತಾರೆ, ಯಾಕೆ ಹಾಳು ಮಾಡಬೇಕು, ಬರ್ರಪ್ಪ ನಾನು ಇದ್ದೀನಿ ನಿಮಗೆ ಅಂತ ಕರೆದಿದ್ದೀನಿ.